ಪೊಲೀಸ್ ಅಧೀಕ್ಷಕರು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರವರ ನಡವಳಿಗಳು ಉಪಸ್ಥಿತರು ಡಾಕ್ಟರ್ ವಿಕ್ರಮ್ ಅಮಟೆ ಐಪಿಎಸ್ ವಿಷಯ ಶ್ರೀ ಪ್ರೀತಂ ಎನ್ಟಿ ವಕೀಲರು ಚಿಕ್ಕಮಗಳೂರು ಇವರ ಮೇಲೆ ದುರ್ನಡತೆ ತೋರಿಸಿದ ಅಧಿಕಾರಿ ಸಿಬ್ಬಂದಿಯನ್ನು ಸೇವೆಯಿಂದ ಅಮಾನತುಗೊಳಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮೇಲೆ ಓದಲಾದ ಪಿಐ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಠಾಣೆಯವರ ವರದಿ ಹಾಗೂ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರುವ ಪ್ರಕರಣ ನಂಬರ್ ಇನ್ನೂರ ಹದಿನೈದು ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ಐನೂರ ಆರು ಮುನ್ನೂರ ನಲವತ್ತೊಂದು ಮುನ್ನೂರ ಏಳು ಮುನ್ನೂರ ಇಪ್ಪತ್ತ್ನಾಲ್ಕು ಮುನ್ನೂರ ಇಪ್ಪತ್ತಾರು ಐನೂರ ನಾಲ್ಕು ಜೊತೆಗೆ ಓದಲು ನೂರ ನಲವತ್ತೊಂಬತ್ತು ಐಪಿಸಿ ಪರಿಶೀಲಿಸಲಾಗಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ಈ ಕೆಳಕಂಡ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಈ ಕೆಳಕಂಡ ಆರೋಪಗಳು ಕಂಡುಬಂದಿರುತ್ತದೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಂಜಯ್ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀ ಮಹೇಶ್ ಪುಜೇರಿ ಅವರು ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣ ದಾಖಲು ಮಾಡುವ ಸಂದರ್ಭದಲ್ಲಿ ಶ್ರೀ ಪ್ರೀತಂ ಎಂಟಿ ವಕೀಲರು ಚಿಕ್ಕಮಗಳೂರು ಇವರು ಸಂಚಾರ ನಿಯಮ ಉಲ್ಲಂಘನೆ ಮಾಡಿರುತ್ತಾರೆ ಎಂಬ ಕಾರಣಕ್ಕೆ ವಾಗ್ವಾದ ಮಾಡಿಕೊಂಡು ಸದರಿ ಅವರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಶ್ರೀ ಮಹೇಶ್ ಪೂಜೇರಿ ಪಿಎಸ್ಐ ತನಿಖೆ ಎರಡು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿಗಳಾದ ಶ್ರೀರಾಮಪ್ಪ ಎಎಸ್ಐ ಶ್ರೀ ಶ್ರೀಧರ್ ಸಿಎಚ್ಸಿ ಮುನ್ನೂರ ಇಪ್ಪತ್ನಾಲ್ಕು ಶ್ರೀ ಗುರುಪ್ರಸಾದ್ ಸಿಪಿಸಿ ಇನ್ನೂರ ಎರಡು ಶ್ರೀ ನಿಖಿಲ್ ಬಿಕೆ ಸಿಪಿಸಿ ನೂರ ತೊಂಬತ್ತು ಹಾಗೂ ಶ್ರೀ ಯುವರಾಜ್ ವಿಟಿ ಸಿಪಿಸಿ ಎಂಟು ರವರುಗಳು ಠಾಣೆಯಲ್ಲಿ ಶ್ರೀ ಪ್ರೀತಂ ಎನ್ ಟಿ ವಕೀಲರು ಅವರಿಗೆ ದೈಹಿಕವಾಗಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ಬೈದು ಲಾಠಿಯಿಂದ ಹೊಡೆದು ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡು ದುರ್ನಡತೆ ತೋರಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ ಪೊಲೀಸ್ ಇಲಾಖೆಯಲ್ಲಿ ಜವಾಬ್ದಾರಿಯುತ ಪಿಎಸ್ಐ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೋ ಶ್ರೀ ಮಹೇಶ್ ಪೂಜೇರಿ ಪಿಎಸ್ಐ ತನಿಖೆ ಎರಡು ಚಿಕ್ಕಮಗಳೂರು ನಗರ ಠಾಣೆ ಹಾಗೂ ಸಿಬ್ಬಂದಿಗಳಾದ ಶ್ರೀರಾಮಪ್ಪ ಎಎಸ್ಐ ಶ್ರೀ ಶಶಿಧರ್ ಸಿಎಚ್ಸಿ ಮುನ್ನೂರ ಇಪ್ಪತ್ನಾಲ್ಕು ಶ್ರೀ ಗುರುಪ್ರಸಾದ್ ಸಿಪಿಸಿ ಇನ್ನೂರ ಎರಡು ಶ್ರೀ ನಿಖಿಲ್ ಬಿಕೆ ಸಿಪಿಸಿ ನೂರ ತೊಂಬತ್ತು ಹಾಗೂ ಶ್ರೀ ಯುವರಾಜ್ ವಿಟಿ ಸಿಪಿಸಿ ಎಂಟೂರವರುಗಳು ಸರ್ಕಾರದ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ನಿರ್ದೇಶನದಂತೆ ಸಾರ್ವಜನಿಕರೊಂದಿಗೆ ಜನಸ್ನೇಹಿಯಾಗಿ ವರ್ತಿಸುವುದು ತಮ್ಮ ಆದ್ಯ ಕರ್ತವ್ಯವಾಗಿದ್ದರೂ ಕೂಡ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ ಶ್ರೀ ಪ್ರೀತಂ ಎಂಟಿ ಅವರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡು ದೈಹಿಕ ಹಲ್ಲೆ ನಡೆಸಿ ತಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಲು ಕಾರಣರಾಗಿ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಅಗೌರವ ಉಂಟಾಗಲು ಕಾರಣರಾಗಿ ತಮ್ಮ ಆದ್ಯ ಕರ್ತವ್ಯದಲ್ಲಿ ದುರ್ನಡತೆ ಹಾಗೂ ಆಶಿಸ್ತು ತೋರಿಸಿರುವುದರಿಂದ ಶ್ರೀ ಮಹೇಶ್ ಪೂಜೇರಿ ಪಿಎಸ್ಐ ತನಿಖೆ ಎರಡು ಶ್ರೀರಾಮಪ್ಪ ಎಎಸ್ಐ ಶಶಿಧರ್ ಸಿಎಸ್ಸಿ ಇಪ್ಪತ್ನಾಲ್ಕು ಶ್ರೀ ಗುರುಪ್ರಸಾದ್ ಸಿಪಿಸಿ ಇನ್ನೂರ ಎರಡು ಶ್ರೀ ನಿಖಿಲ್ ಬಿಕೆ ಸಿಪಿಸಿ ನೂರ ತೊಂಬತ್ತು ಹಾಗೂ ಶ್ರೀ ಯುವರಾಜ್ ವಿಟಿ ಸಿಪಿಸಿ ಎಂಟು ಚಿಕ್ಕಮಗಳೂರು ನಗಲ ಪೊಲೀಸ್ ಠಾಣೆ ಇವರುಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತುಗೊಳಿಸಿದೆ ಅಮಾನತು ಅವಧಿಯಲ್ಲಿ ಆಪಾದಿತರು ಕೆಸಿಎಸ್ ನಿಯಮ ತೊಂಬತ್ತ ಎಂಟರಲ್ಲಿ ಹೇಳಿರುವಂತೆ ಜೀವನಾಧಾರ ಭತ್ಯೆಗೆ ಅರ್ಹರಾಗಿರುತ್ತಾರೆ ಹಾಗೂ ಆಕ್ಟ್ ಸಾವಿರದ ಒಂಬೈನೂರ ಅರವತ್ ಮೂರು ಭಾಗ ಹದಿನಾಲ್ಕರಲ್ಲಿ ಹೇಳಿರುವಂತೆ ಅಮಾನತಿನ ಮೊದಲು ಯಾರ ನಿಯಂತ್ರಣದಲ್ಲಿರುತ್ತಾರೆಯೋ ಅಮಾನತಿನ ಅವಧಿಯಲ್ಲಿ ಅದೇ ಅಧಿಕಾರಿಯ ನಿಯಂತ್ರಣದಲ್ಲಿ ಇರುತ್ತಾರೆ ಹೆಚ್ಚಿನ ವಿವರಗಳಿಗಾಗಿ ಕೆಸಿಎಸ್ ನಿಯಮ ನೂರ ನಾಲ್ಕಕ್ಕೆ ಗಮನ ಸೆಳೆಯಲಾಗಿದೆ ಅಮಾನತಿನ ಅವಧಿಯಲ್ಲಿ ಆಪಾದಿತರು ಯಾವುದೇ ಖಾಸಗಿ ವ್ಯವಹಾರಗಳಲ್ಲಿ ಆಗಲಿ ಉದ್ಯೋಗದಲ್ಲಿಯೇ ಆಗಲಿ ತೊಡಕಿರ ಈ ರೀತಿ ಮಾಡಿದಲ್ಲಿ ನಿಯಮ ಎಂದು ಪರಿಗಣಿಸಿ ಜೀವನಾಧಾರ ಭತ್ತೆಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲಾಗುವುದು ಹಾಗೂ ಜೀವನಾಧಾರ ಭರ್ತಿಯನ್ನು ಪಡೆಯುವ ಮುನ್ನ ಅವರು ಯಾವುದೇ ಖಾಸಗಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರುವುದಿಲ್ಲ ಎಂಬ ಬಗ್ಗೆ ಸ್ವಪ್ರಮಾಣೀಕರಿಸಿದ ಅವರ ಮೇಲಧಿಕಾರಿಯವರಿಂದ ದೃಢೀಕರಿಸಿದ ವರದಿಯನ್ನ ಈ ಕಚೇರಿಗೆ ಸಲ್ಲಿಸತಕ್ಕದ್ದು ಅಮಾನತಿನ ಅವಧಿಯಲ್ಲಿ ಕೆಸಿಎಸ್ ನಿಯಮ ನೂರ ನಾಲ್ಕರಲ್ಲಿ ಹೇಳಿರುವಂತೆ ತಮ್ಮ ಲಿಖಿತ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನ ಬಿಟ್ಟು ಹೋಗಬಾರದು ಸರ್ಕಾರಿ ವಸತಿ ಗೃಹದಲ್ಲಿದ್ದರೆ ಅಮಾನತಿನ ಅವಧಿಯಲ್ಲಿ ಈ ಸೌಕರ್ಯವನ್ನು ಕಳೆದುಕೊಳ್ಳುವುದರಿಂದ ನಿಯಮಾನುಸಾರ ಬಾಡಿಗೆ ವಸೂಲಿಗೆ ಅರ್ಹರಾಗಿರುತ್ತಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णाय